ಇಂದು ಮಧ್ಯಾಹ್ನ ಪ್ರಾಯೋಜಕರು ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಸಹ ಪ್ರಾಯೋಜಕರು ಮಲಬಾರ್ ಗೋಲ್ಡ್ ಅಂಡ್ ಡೈಮಂಡ್ಸ್ ಫೋಕ್ಸ್ ವ್ಯಾಗನ್. ನಮಸ್ಕಾರ, ನಾನು ಸುಶಾಂತ್ ಮಾದ್ರೆ ಹೊಸಳ್ಳಿ. ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಪ್ರೆಸೆಂಟ್ಸ್. ಇಂದು ಮಧ್ಯಾಹ್ನಕ್ಕೆ ಸ್ವಾಗತ. ಪವರ್ಡ್ ಬೈ ಮಲಬಾರ್ ಗೋಲ್ಡ್ ಅಂಡ್ ಡೈಮಂಡ್ಸ್ ಫೋಕ್ಸ್ ವ್ಯಾಗನ್ ಮಂಗಳೂರು. ಇದೀಗ ಸುದ್ದಿಯ ವಿವರ. ಮೂಡುಬಿದಿರೆ ತಾಲೂಕಿನ ತೋಡಾರ್ ಪ್ರದೇಶದ ಮೈಟ್ ಇಂಜಿನಿಯರಿಂಗ್ ಕಾಲೇಜು ತಿರುವು ಬಳಿ ಖಾಸಗಿ ಬಸ್ ಸ್ಕೂಟರ್ಗೆ ಡಿಕ್ಕಿಯಾದಾಗ ನೆಲಕ್ಕುರುಳಿ ನೋವು ಅನುಭವಿಸುತ್ತಿದ್ದ ಸವಾರ ಗಾಯಾಳುವನ್ನು ರಕ್ಷಿಸಲು ಬಸ್ ಎದುರು ತನ್ನ ರಿಕ್ಷಾ ಅಡ್ಡ ಇಟ್ಟು ಸಾಹಸ ಮೆರೆದ ಮತ್ತು ಗಾಯಾಳುವನ್ನು ಆಸ್ಪತ್ರೆಗೆ ಸಾಗಿಸಲು ನೆರವಾದ ರಿಕ್ಷಾ ಮಾಲಕ ಚಾಲಕ ವಿಶ್ವನಾಥ್ ಪೂಜಾರಿ ಅವರಿಗೆ ಸಮಾಜ ಮಂದಿರದಲ್ಲಿ ಸನ್ಮಾನ ನಡೆಯಿತು. ಹಿಂದೂ ಜಾಗರಣ ವೇದಿಕೆ ಮೂಡುಬಿದಿರೆ ತಾಲೂಕು ನೇತೃತ್ವದಲ್ಲಿ ನಡೆದ ಸನ್ಮಾನ ಕಾರ್ಯಕ್ರಮದಲ್ಲಿ ಶಾಲು ಹೊದಿಸಿ ಫಲ ಪುಷ್ಪ ನೀಡಿ ಅಭಿನಂದಿಸಲಾಯಿತು. ಬಿಜೆಪಿ ಮಂಡಲ ಪ್ರಧಾನ ಕಾರ್ಯದರ್ಶಿ ರಂಜಿತ್ ಪೂಜಾರಿ ಮಾತನಾಡಿ, ರಾತ್ರಿ ಹಗಲೆನ್ನದೆ ವೃತ್ತಿ ನಿರ್ವಹಿಸುವ ರಿಕ್ಷಾ ಚಾಲಕರು ತೋರುವ ಸೇವೆ ಮಾನವೀಯ ಮೌಲ್ಯ ಶ್ರೇಷ್ಠವಾದುದು. ವಿಶ್ವನಾಥ್ ಪೂಜಾರಿಯವರ ಹೃದಯವಂತಿಕೆ ಬೆಳಕಿಗೆ ಬಂದಂತಾಗಿದೆ ಎಂದರು. ಹಿಂದೂ ಜಾಗರಣ ವೇದಿಕೆಯ ಜಿಲ್ಲಾ ಸಹ ಸಂಯೋಜಕ ಸಮಿತ್ ರಾಜ್ ದರೆಗುಡ್ಡೆ, ರಿಕ್ಷಾ ಚಾಲಕ ಮಾಲಕರ ಸಂಘದ ಅಧ್ಯಕ್ಷ ದೀಪಕ್ ರಾಜ್ ಕೊಡಂಗಲ್ಲು, ಹಿಂದೂ ಜಾಗರಣ ವೇದಿಕೆಯ ತಾಲೂಕು ಸಂಯೋಜಕ ಹರಿಶ್ಚಂದ್ರ ಕೆಸಿ, ಮಾಜಿ ಅಧ್ಯಕ್ಷ ಸಂದೀಪ್ ಹೆಗ್ಡೆ ವೇದಿಕೆಯಲ್ಲಿದ್ದರು. ಸಹ ಸಂಯೋಜಕರಾದ ಶರತ್ ಮಿಜಾರು, ಸಂತೋಷ್ ಜೈನ್, ದರೆಗುಡ್ಡೆ ಪಂಚಾಯತ್ನ ಅಧ್ಯಕ್ಷ ಅಶೋಕ್ ಶೆಟ್ಟಿ ಬೇಲೊಟ್ಟು, ಬಿಜೆಪಿ ಯುವ ಮೋರ್ಚಾ ಅಧ್ಯಕ್ಷ ಕುಮಾರ್ ಪ್ರಸಾದ್, ಭಾರತೀಯ ಮಜದೂರ್ ಸಂಘದ ಅಧ್ಯಕ್ಷ ರಾಜೇಶ್ ಸುವರ್ಣ ಭಾಗವಹಿಸಿದ್ರು. ಹಿಂದೂ ಜಾಗರಣ ವೇದಿಕೆ ಜಿಲ್ಲಾ ಪ್ರಮುಖ ಸಂದೀಪ್ ಸುವರ್ಣ ಕೆಲ್ಲಪುತ್ತಿಗೆ ಕಾರ್ಯಕ್ರಮ ನಿರೂಪಿಸಿದ್ರು. ಪ್ರೇಮಶ್ರೀ, ವಿ ಫೋರ್ ನ್ಯೂಸ್, ಮೂಡುಬಿದ್ರೆ. ಉಡುಪಿಯ ಶ್ರೀಕೃಷ್ಣ ಮಠದಲ್ಲಿ ಲಕ್ಷ ದೀಪೋತ್ಸವದ ಪ್ರಯುಕ್ತ ಪರ್ಯಾಯ ಶ್ರೀ ಪುತ್ತಿಗೆ ಮಠದ ಉಭಯ ಶ್ರೀಪಾದರು ರಥಬೀದಿಯ ಸುತ್ತಲೂ ಹಣತೆಯನ್ನಿಟ್ಟು ದೀಪೋತ್ಸವಕ್ಕೆ ಚಾಲನೆಯನ್ನ ನೀಡಿದರು. ಉಡುಪಿಯ ಶ್ರೀಕೃಷ್ಣ ಮಠದ ಮಧ್ವ ಸರೋವರದಲ್ಲಿ ಉತ್ಥಾನ ದ್ವಾದಶಿಯ ಪ್ರಯುಕ್ತ ಪರ್ಯಾಯ ಶ್ರೀ ಪುತ್ತಿಗೆ ಮಠದ ಉಭಯ ಶ್ರೀಪಾದರು ಕ್ಷೀರಾಬ್ಧಿಯನ್ನು ಮಾಡಿ ಅರ್ಘ್ಯವನ್ನು ನೀಡಿದರು. ನಂತರ ಲಕ್ಷ ದೀಪೋತ್ಸವದ ಅಂಗವಾಗಿ ಮಧ್ವ ಸರೋವರದಲ್ಲಿ ಪಾರ್ಥಸಾರಥಿ ರಥದ ಮಾದರಿಯ ಆಕರ್ಷಕ ತೆಪ್ಪದಲ್ಲಿ ಶ್ರೀಕೃಷ್ಣ ಮುಖ್ಯ ಪ್ರಾಣ ದೇವರನ್ನಿಟ್ಟು ತಪೋತ್ಸವವನ್ನು ನೆರವೇರಿಸಲಾಯಿತು. ನಂತರ ಅಲಂಕೃತ ರಥಗಳಲ್ಲಿ ಶ್ರೀಕೃಷ್ಣ ಮುಖ್ಯ ಪ್ರಾಣದೇವರು ಹಾಗೂ ಅನಂತೇಶ್ವರ ಚಂದ್ರೇಶ್ವರ ದೇವರನ್ನಿಟ್ಟು ರಥಬೀದಿಯ ಸುತ್ತಲೂ ವೈವಿಧ್ಯಮಯ ಲಕ್ಷ ದೀಪಗಳ ನಡುವೆ ನಾದಸ್ವರ ಪಂಚವಾದ್ಯ ಚಂಡೆ ವಾದ್ಯಗಳೊಂದಿಗೆ ಆಕರ್ಷಕ ಸುಡುಮದ್ದು ಪ್ರದರ್ಶನದೊಂದಿಗೆ ತುಳಸಿ ಸಂಕೀರ್ತನೆಯೊಂದಿಗೆ ರಥೋತ್ಸವವು ಅತ್ಯಂತ ವೈಭವದಿಂದ ನಡೆಯಿತು. ನಂತರ ಮಧ್ವ ಮಂಟಪದಲ್ಲಿ ತೊಟ್ಟಿಲು ಪೂಜೆಯೂ ನಡೆಯಿತು. ನಾರಾಯಣ 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 ನಾರಾಯಣ
ಶ್ರೀಜಿತ್, ವಿ ಫೋರ್ ನ್ಯೂಸ್, ಉಡುಪಿ. ಭಾರತದ ಹರಿಯಾಣ ರಾಜ್ಯವನ್ನು ರೋಟಿಗಳ ರಾಜ್ಯ ಎಂದು ಕರೆಯುತ್ತಾರೆ. ರೊಟ್ಟಿ ಇಲ್ಲದೆ ಇಲ್ಲಿನವರ ಬದುಕು ಇಲ್ಲ. ಬಾಜ್ರಾ ರೋಟಿ, ಗೋಧಿ ರೋಟಿ, ಮಸಾಲಾ ರೋಟಿ, ಗೋಚಿಸ್ ರೊಟ್ಟಿ ಎಂದು ಈ ರಾಜ್ಯದಲ್ಲಿ ಹತ್ತಾರು ಬಗೆಯ ರೊಟ್ಟಿಗಳನ್ನು ಮಾಡುತ್ತಾರೆ. ಹಲವು ಹಿಟ್ಟುಗಳನ್ನು ಬೆರೆಸಿದ ರೊಟ್ಟಿ, ಹತ್ತಾರು ಬಗೆಯ ಮಸಾಲೆಗಳನ್ನು ಬೆರೆಸಿದ ರೊಟ್ಟಿ ಎಂದು ಹರಿಯಾಣ ರಾಜ್ಯವು ರೋಟಿ ರಾಜ್ಯ ಎಂಬ ಖ್ಯಾತಿಯನ್ನು ಗಳಿಸಿದೆ. ಇಂಡೋನೇಷ್ಯಾಕ್ಕೆ ಬರುವ ಗಂಡು ಪ್ರವಾಸಿಗರಿಗೆ ಅಲ್ಲಿ ಇರುವಷ್ಟು ದಿನ ಹೆಂಡತಿಯೊಬ್ಬಳನ್ನು ಹೊಂದಲು ಅವಕಾಶವಿದೆ. ದಲ್ಲಾಳಿಯಿಂದ ಪರಿಚಯ, ಹಿರಿಯರ ಸಮ್ಮುಖದಲ್ಲಿ ಸರಳ ಮದುವೆ. ಆ ಪ್ರವಾಸಿ ಅಲ್ಲಿರುವಷ್ಟು ದಿನ ಆಕೆಯು ಆತನಿಗೆ ಹೆಂಡತಿ ಮಾಡುವ ಎಲ್ಲಾ ಸೇವೆಯನ್ನು ಮಾಡಬೇಕು. ಆತನು ದೇಶ ಬಿಡುವ ದಿನ ಅದೇ ಹಿರಿಯರ ಸಮ್ಮುಖದಲ್ಲಿ ವಿಚ್ಛೇದನ ನಡೆಯುತ್ತದೆ. ಈ ಮೂಲಕ ಆ ಹೆಣ್ಣು ಕುಟುಂಬದ ಪೋಷಣೆ ಮಾಡುತ್ತಾಳೆ. ಜೊತೆಗೆ ಪ್ರವಾಸೋದ್ಯಮ ಚಿಗುರುತ್ತದೆ. ಇದನ್ನು ವಿನೋದ ವಿವಾಹ ಇಲ್ಲವೇ ಪ್ಲೆಷರ್ ಮ್ಯಾರೇಜ್ ಎನ್ನುತ್ತಾರೆ. ಇದಕ್ಕೆ ಹಣ ವೆಚ್ಚ ಮಾಡಲೇಬೇಕು. ಇಂಡೋನೇಷ್ಯಾದಲ್ಲಿ ಕಡಿಮೆ ಎಂದೇ ಅನುಭವಿಗಳ ಮಾತು. ಮಧ್ಯವರ್ತಿಯು ಒಂದಷ್ಟು ಪೀಕುತ್ತಾನೆ. ಕರ್ನಾಟಕ ಸರ್ಕಾರ ಗ್ಯಾರಂಟಿ ಯೋಜನೆಗಳಲ್ಲಿ ಒಂದಾದ ಮಹಿಳೆಯರ ಉಚಿತ ಪ್ರಯಾಣದ ಶಕ್ತಿ ಯೋಜನೆಯ ಬಸ್ಸನ್ನು ಬೆಳಿಗ್ಗೆ ಪಳ್ಳಿ ನಿಂಜೂರು ರಸ್ತೆಯಲ್ಲಿ ಪಳ್ಳಿ ಗ್ರಾಮಸ್ಥರು ಬಸ್ಸಿಗೆ ಪೂಜೆ ಸಲ್ಲಿಸುವುದರ ಮೂಲಕ ಸ್ವಾಗತಿಸಿದರು. ಪಳ್ಳಿ ವೃತ್ತದಲ್ಲಿ ಮೊದಲೇ ಸೇರಿದ್ದ ಗ್ರಾಮಸ್ಥರು ಮತ್ತು ಕಾಂಗ್ರೆಸ್ ಕಾರ್ಯಕರ್ತರು ಬಸ್ ಬಂದು ನಿಲ್ಲುತ್ತಿದ್ದಂತೆ ಬಾಳೆಗಿಡ ಹಾಗೂ ಹೂವಿನ ಮಾಲೆಗಳಿಂದ ಬಸ್ಸನ್ನು ಶೃಂಗಾರ ಮಾಡಿ ಅರ್ಚಕರ ಮೂಲಕ ಆರತಿ ಬೆಳಗಿ ಪ್ರಾರ್ಥನೆ ಸಲ್ಲಿಸಿ ಸರ್ಕಾರಕ್ಕೆ ಜೈಕಾರ ಹಾಕಿ ಸಂಭ್ರಮಿಸಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ಕಾಂಗ್ರೆಸ್ ಮುಖಂಡ ಉದಯ್ ಶೆಟ್ಟಿ ಅವರು, ಗ್ರಾಮೀಣ ಪ್ರದೇಶದ ಬಡಜನರಿಗೆ ಅನುಕೂಲವಾಗುವಂತೆ ಸ್ಥಳೀಯರ ಮನವಿಯ ಮೇರೆಗೆ ಈ ಯೋಜನೆಯನ್ನು ತರಲಾಗಿದೆ. ಸಾರಿಗೆ ಸಚಿವರ ಸಹಕಾರದಿಂದ ಇದು ಸಾಧ್ಯವಾಯಿತು. ಸಾರ್ವಜನಿಕರು ಇದರ ಸದುಪಯೋಗವನ್ನು ಪಡಿಸಿಕೊಳ್ಳಬೇಕು. ಈ ಯೋಜನೆಯನ್ನು ಎಲ್ಲ ಗ್ರಾಮಗಳಿಗೂ ವಿಸ್ತರಿಸುವ ಅವಶ್ಯಕತೆ ಇದೆ ಎಂದರು. ಕಾಂಗ್ರೆಸ್ ಸರ್ಕಾರ 5 ಗ್ಯಾರಂಟಿ ಯೋಜನೆಗಳನ್ನು ಘೋಷಿಸಿದವು. 4 ಯೋಜನೆಗಳು ಎಲ್ರಿಗೂ ತಲುಪಿದೆ. 5ನೇ ಯೋಜನೆ ಕಾರ್ಕಳ ತಾಲೂಕಿನಲ್ಲಿ ಮೊದಲಿಗೆ ತಲುಪಿದ್ರೆ ಅದು ಪಳ್ಳಿ ಗ್ರಾಮಕ್ಕೆ ಅನ್ನುವಂತ ಒಂದು ಹೆಮ್ಮೆ ನಿಮ್ಗೆಲ್ರಿಗೂ ಇದೆ. ಇಲ್ಲಿಗೆ ಕಾರ್ಕಳಕ್ಕೆ ಸರ್ಕಾರಿ ಬಸ್ ಬರುವುದಿಲ್ಲ ಅನ್ನುವಂತ ಆರೋಪ ಇತ್ತು. ಆದ್ರೆ ಪಳ್ಳಿಗೆ ಮೊದಲನೇದಾಗಿ ಆ ಸರ್ಕಾರಿ ಬಸ್ ಬಂದು ಇವತ್ತು ಮಹಿಳೆಯರೆಲ್ಲರೂ ಕೂಡ ಉಚಿತವಾಗಿ ಆ ಬಸ್ನಲ್ಲಿ ಹೋಗ್ಲಿಕ್ಕೆ ಒಂದು ಅವಕಾಶ ಮಾಡಿಕೊಟ್ಟಿದ್ದಾರೆ. ಕರ್ನಾಟಕ ಸರ್ಕಾರದ ಮುಖ್ಯಮಂತ್ರಿ ಸಿದ್ದರಾಮಯ್ಯರವರಿಗೆ, ಡಿಕೆ ಶಿವಕುಮಾರ್ ಅವರಿಗೆ, ಸಾರಿಗೆ ಮಂತ್ರಿ ರಾಮಲಿಂಗ ರೆಡ್ಡಿ ಅವರಿಗೆ, ಉಸ್ತುವಾರಿ ಸಚಿವರು ಆಗಿರುವ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರಿಗೆ, ಹಾಗೆ ಇದಕ್ಕೆ ಕಾರ್ಯಕರ್ತರಾದ ನಮ್ಮ ನಾಯಕರಾಗಿರುವ ಉನಾಯಲ್ ಉದಯ ಕುಮಾರ್ ಶೆಟ್ಟಿ ಅವರಿಗೆ, ಇಡೀ ಪಳ್ಳಿ ಗ್ರಾಮಸ್ಥರ ಪರವಾಗಿ ನಾನು ಕೃತಜ್ಞತೆಯನ್ನು ಸಲ್ಲಿಸುತ್ತೇನೆ. ಈ ಉಚಿತ ಯೋಜನೆಗಳನ್ನು ಕೊಡುವಾಗ ಕೆಲವರು ಹೇಳಿದ್ರು ಆ ಬಸ್ನಲ್ಲಿ ಹೋಗುವವರೆಲ್ಲ ಸೋಮಾರಿ ಆಗ್ತೇನೆ ಅಂತ ಹೇಳಿದ್ರು. ಇವತ್ತು ಈ ಬಸ್ನಲ್ಲಿ ಇರುವವರು ಯಾರಾದ್ರೂ ಸೋಮಾರಿಗಳಾಗಿದ್ದೀರಾ? ಯಾರಾದ್ರೂ ಸೋಮಾರಿಗಳಿದ್ದೀರಾ? ಇಲ್ಲಿ ಉಚಿತ ಗ್ಯಾರಂಟಿ ತಗೊಂಡ್ರೆ ಸೋಮಾರಿ ಅಂತ ಹೇಳಿ ಯಾರಾದ್ರೂ ಸೋಮಾರಿ ಇದ್ದಾರಾ? ಬಿಜೆಪಿ ಅವರು ನಿನ್ನೆ ಇದನ್ನು ಉದ್ಘಾಟನೆ ಮಾಡಿದ್ರು. ಅವರನ್ನು ಉದ್ಘಾಟನೆ ಮಾಡ್ಲಿಕ್ಕೆ ಅವರಿಗೆ ನೈತಿಕ ಹಕ್ಕಿದೆಯಾ? ಇಲ್ಲ. ಯಾಕೆ ಹೇಳಿದ್ರೆ ಉಚಿತವಾಗಿಯೂ ಮಹಿಳೆಯರಿಗೆ ಅವಕಾಶ ಮಾಡಿಕೊಟ್ಟದಿದ್ರೆ ಅದು ಕಾಂಗ್ರೆಸ್ ಸರ್ಕಾರ. ನುಡಿದಂತೆ ಸರ್ಕಾರ ಇದ್ರೆ ಅದು ಕಾಂಗ್ರೆಸ್ ಸರ್ಕಾರ. ಇವತ್ತು ಪಳ್ಳಿ ಜನತೆಯ ನೀವೆಲ್ಲರೂ ಭಾಗ್ಯವಂತರು. ಕರ್ನಾಟಕ ಸರ್ಕಾರದ 5 ಯೋಜನೆಗಳು ನಿಮ್ಗೆ ಬಂದಿದೆ ಅಂತ ಹೇಳಿಕ್ಕೆ ತುಂಬಾ ಸಂತೋಷ ಪಡ್ತಾ ಇದ್ದೇವೆ. ಮುಂದಿನ ದಿನಗಳಲ್ಲಿ ಈ ಬಸ್ ಮಾರ್ಗ ಇನ್ನೂ ವಿಸ್ತಾರವಾಗಬೇಕು. ನೀವೆಲ್ಲರೂ ಹೇಳಿದ್ರಿ ಬೇರೆ ಬೇರೆ ರೂಟ್ ನಲ್ಲಿ ವಿದ್ಯಾರ್ಥಿಗಳು ಬರ್ತಾರೆ, ನಿಟ್ಟೆ ಕಾಲೇಜ್ ಹೋಗ್ಲಿಕ್ಕೆ, ಮಂಗಳೂರು ಹೋಗ್ಲಿಕ್ಕೆ, ಉಡುಪಿ ಹೋಗ್ಲಿಕ್ಕೆ. ಈ ಎಲ್ಲ ಯೋಜನೆಗಳು ಇನ್ನೂ ಹೆಚ್ಚಿನ ದಿನಗಳಲ್ಲಿ ಎಲ್ಲಾ ರಸ್ತೆಗಳಿಗೆ ಬಸ್ ಬರುವ ಅವಕಾಶಗಳು ಆ ದೇವರು ಕರುಣಿಸಲಿ. ಉದಯ ಕುಮಾರ್ ಶೆಟ್ಟಿಯವರ ನೇತೃತ್ವದಲ್ಲಿ ಆ ಯೋಜನೆಗಳು ಪಳ್ಳಿ ಗ್ರಾಮಕ್ಕೆ ಬರಲಿ ಅನ್ನುವಂತ ಮನವಿಯನ್ನು ಮಾಡ್ತಾ ಮತ್ತೊಮ್ಮೆ ನಿಮ್ಮೆಲ್ಲರ ಪರವಾಗಿ ಉದಯ ಕುಮಾರ್ ಶೆಟ್ಟಿ ಅವರಿಗೆ ನಾನು ಕೃತಜ್ಞತೆಯನ್ನು ಸಲ್ಲಿಸುತ್ತೇನೆ. ಈ ಎಲ್ಲ ಯೋಜನೆಗಳು ನೀವೆಲ್ಲರೂ ಕೂಡ ಇದರ ಸದುಪಯೋಗ ಪಡಿಬೇಕು ಅನ್ನುವಂತ ಮನವಿಯನ್ನು ಮಾಡ್ತಾ ಈ ಬಸ್ನ ಡ್ರೈವರ್ಗಳು, ಸಿಬ್ಬಂದಿಗಳು, ತಾವು ಯಾರು ಇದ್ದೀರಿ, ನಿಮ್ಗೂ ಕೂಡ ಒಳ್ಳೇದಾಗ್ಲಿ, ಈ ರೂಟಿನಲ್ಲಿ ಒಳ್ಳೆ ರೀತಿಯಲ್ಲಿ ಒಂದು ವಾಹನ ಸಂಚಾರ ಆಗ್ಲಿ ಅನ್ನುವಂತ ಮನವಿಯನ್ನು ಸಂದರ್ಭ ಮಾಡ್ತಾ ಅವಕಾಶ ಮಾಡಿಕೊಟ್ಟ ನಿಮ್ಗೆಲ್ಲರಿಗೂ ಕೂಡ ಧನ್ಯವಾದ ಸಲ್ಲಿಸಿ ನಾನು ಮಾತನ್ನು ಮುಗಿಸ್ತೇನೆ. ಬ್ಲಾಕ್ ಅಧ್ಯಕ್ಷ ಶುಭದರಾವ್ ಮಾತನಾಡಿ, ಕಾರ್ಕಳ ತಾಲೂಕಿನಲ್ಲಿ ಗ್ಯಾರಂಟಿಯ ಎಲ್ಲ 5 ಯೋಜನೆಗಳು ತಲುಪಿದ ಮೊದಲ ಗ್ರಾಮ ಪಳ್ಳಿ. ಸರ್ಕಾರ ಈ ಯೋಜನೆಗಳನ್ನು ಪ್ರಾರಂಭಿಸಿದಾಗ ಅವಹೇಳನ ಮಾಡಿದ ಬಿಜೆಪಿ ಮುಖಂಡರು ಈಗ ಬಸ್ಸಿನ ಮುಂಭಾಗದಲ್ಲಿ ನಿಂತು ಪೋಸ್ ಕೊಡುತ್ತಾರೆ. ಈ ಯೋಜನೆಯ ಬಗ್ಗೆ ಮಾತನಾಡುವ ಯಾವ ನೈತಿಕತೆಯೂ ಅವರಿಗಿಲ್ಲ. ಈ ರಸ್ತೆಯಲ್ಲಿ ಬಸ್ ಬರಲು ಕಾರಣಕರ್ತರಾದ ಮುಖ್ಯಮಂತ್ರಿಗಳಿಗೆ ಮತ್ತು ಸಚಿವರಿಗೆ ಕೃತಜ್ಞತೆ ಸಲ್ಲಿಸುವುದಾಗಿ ತಿಳಿಸಿದರು. ಆಗಿ ಸುಮಾರು ಸಮಯ ಆಯಿತು, ಆದರೂ ನಿಮಗೆಲ್ಲ ಗೊತ್ತಿದ್ದಾಗಿ ನಮ್ಮ ದಕ್ಷಿಣ ಕನ್ನಡ ಉಡುಪಿಯಲ್ಲಿ ಅದು ಸಹ
ಸರ್ಕಾರಿ ಬಸ್ಸಿನ ಸವಲತ್ತು ಕಮ್ಮಿ ಇದೆ. ಅದೇ ನಮ್ಮ ಬೈಲೂರಿಂದ ಕಾರ್ಕಳ, ಧರ್ಮಸ್ಥಳ, ಸುಬ್ರಹ್ಮಣ್ಯ, ಕೊಲ್ಲೂರು ಅಲ್ಲೆಲ್ಲ ಇದೆ, ನಮಗೆ ಅದರ ಒಂದು ಯೋಜನೆಯ ಫಲ ಸಿಗ್ತಾ ಇರಲಿಲ್ಲ. ಈಗ ಸಿಗ್ಬೇಕಂತ ನಾವು ಸುಮಾರು ಸಮಯದಿಂದ ಹೋರಾಟ ಮಾಡ್ತಿದ್ದೆವು. ಆದರೂ ಅದಕ್ಕೆ ನಮ್ಮ ವಿರೋಧ ಪಕ್ಷದವರು ಅವರು ಅದಕ್ಕೆ ತಡೆದು ಓಡುವ ಕೆಲಸವನ್ನು ಮಾಡಿದರು. ಹಿಂದೆ ನಿಮಗೆ ನೆನಪಿರ್ಬೋದು, ಸಿದ್ದರಾಮಯ್ಯ ಸರ್ಕಾರ ಇರುವಾಗ, ಪ್ರಮೋದ್ ಬಂತರಾಜ್ ಅವರು ಮಂತ್ರಿ ಆಗಿರುವಾಗ ನರ್ಮ ಯೋಜನೆ ಮೂಲಕ ಹತ್ತಲವಾರು ಬಸ್ಗಳು ಇಲ್ಲಿ ಬಂದಿದ್ದವು, ಮತ್ತೆ ಬೇರೆ ಬೇರೆ ಲಾಬಿಗೆ ಎಲ್ಲ ಮಾಡಿದ್ದು, ಅದೆಲ್ಲ ಕೈದೆ ಆಯಿತು. ಆದರೂ ಈ ಸಲ ಅದಕ್ಕೆ ಯಾವುದಕ್ಕೂ ಅವಕಾಶ ಮಾಡಬಾರ್ದು. ನಮ್ಮ ಸರ್ಕಾರ ಕೊಟ್ಟ ಯೋಜನೆ ಅದು ಸಹ ಮಹಿಳೆಯರಿಗೆ ಸ್ಪೆಷಲ್ ಆಗಿ. ಇವತ್ತು ನಾವು ನಿನ್ನೆ ಬೈ ಇಲೆಕ್ಷನ್ ಬೇರೆ ಶಿಗ್ಗಾವು ಮತ್ತೆ ಬೇರೆ ಕಡೆಯಲ್ಲಿ ಹೋದಾಗ ಅಲ್ಲೆಲ್ಲ ಸರ್ಕಾರಿ ಬಸ್ಸಲ್ಲಿ ಸಿಗುದು, ಅವರೆಲ್ಲ ಹೇಳುದು ಕೇಳಿ ಮನಸ್ಸಿಗೆ ಇಷ್ಟು ಸಮಾಧಾನ ಆಯ್ತು. ಅಂದ್ರೆ ಎಲ್ಲ ಮಹಿಳೆಯರು ಉಚಿತವಾಗಿ ನಮ್ಮ ಎಲ್ಲ ತೀರ್ಥಕ್ಷೇತ್ರಗಳಿಗೆ, ಖಾಲಿ ಧರ್ಮಸ್ಥಳ ಸುಬ್ರಹ್ಮಣ್ಯ ಅಲ್ಲ, ಬೇರೆ ಸಂಸ್ಥೆ ಎಲ್ಲ ಕಡೆ ಉತ್ತರ ಕರ್ನಾಟಕದ ಹೆಚ್ಚಿನ ಎಲ್ಲ ಕ್ಷೇತ್ರಗಳಿಗೆ ಹೋಗಿ ಬಂದಿದ್ದಾರೆ ಅಂತ ಎಲ್ಲ ಕೇಳಿದ್ರು ತುಂಬಾ ಖುಷಿ ಆಯ್ತು. ನಮ್ಮ ಉದ್ದೇಶ ಇಷ್ಟೇ, ಮುಂದೆ ಸಹ ಈ ಬಸ್ಸು ನಿರಂತರವಾಗಿ ಓಡಬೇಕು. ನಾನು ಇಲ್ಲಿ ಸಿಬ್ಬಂದಿಯವರು ಇದ್ದಾರೆ, ಡ್ರೈವರ್ಸ್ ಕಂಡು ಕೆಲಸ ಮಾಡೋರು ಇದ್ದಾರೆ, ನೀವು ಸಹ ಹೆಚ್ಚಿನ ಸಮಯವನ್ನು ಅದಕ್ಕೆ ಮೀಸಲಾಗಿಟ್ಟು ಅದೇನು ಟೈಮಿಂಗ್ ಕೊಡ್ತೀರಿ, ಆ ಟೈಮಿಂಗಲ್ಲಿ ಬಂದು ಮತ್ತೆ ನಿರಂತರವಾಗಿ ಬಂದು ಅದರಲ್ಲೂ ಪರ್ಟಿಕ್ಯುಲರ್ ಆಗಿ ಶಾಲೆ ಮಕ್ಕಳಿಗೆ ಉಪಯೋಗ ಆಗುವ ರೀತಿಯಲ್ಲಿ ಇದನ್ನು ಉಪಯೋಗಿಸ್ಕೊಂಡ್ರೆ ಎಷ್ಟೋ ಜನ ಬಡವರಿದ್ದಾರೆ ನಮ್ಮಲ್ಲಿ, 80% ಜನ ಇವತ್ತು ಬಡವರಾಗಿ ಇದ್ದಾರೆ. ಅವರಿಗೆ ಅದರ ಉಪಯೋಗ ಸಿಗಬೇಕು, ಅದರ ಅವರಿಗೆ ಅದರ ಸಂತೋಷ ಅವ್ರಿಗೆ ಗೊತ್ತಾಗ್ತದೆ. ಅವ್ರು ಹೋಗಿ ಅದು ಫ್ರೀಯಾಗಿ ಹೋಗಿ ಬಂದು ಕೂಡಲೇ ಸಂತೋಷ ಅವ್ರಿಗೆ ಮಾತ್ರ ಗೊತ್ತಿರುವುದು. ಅದರಿಂದ ಇದರ ಉಪಯೋಗ ಜನರಿಗೆ ಸಿಗಲಿ. ಖಂಡಿತ ಸರ್ಕಾರ ಸಿದ್ದರಾಮಯ್ಯರವರು ಅವರು ನಾವು ಕೊಟ್ಟ ಟ್ಯಾಕ್ಸಿನ ದುಡ್ಡನ್ನೇ ಕೊಡುದು, ಆದರೂ ಅದನ್ನು ಬಡವರಿಗೆ ಕೊಡಬೇಕೆನ್ನೋ ಯೋಜನೆ ಇರೋದು ಕಾಂಗ್ರೆಸ್ಗೆ ಮಾತ್ರ. ಇದು ನೆನ್ಪಿಟ್ಕೊಳ್ಬೇಕು, ಎಲ್ಲರೂ ಕೊಡೋದು ಕಿಸೆಯಿಂದ ಕೊಡೋದಲ್ಲ, ಸರ್ಕಾರ ದುಡ್ಡು ಅದನ್ನೇ ಅವ್ರು ಹೇಳ್ತಾರೆ. ಆದರೂ ಕೊಡಬೇಕಂತ ಜನರು ಕೊಡಬೇಕು, ಮನಸ್ಸು ಬೇಕು, ಆ ದೊಡ್ಡ ಮನಸ್ಸು ಇರುವುದು ಕಾಂಗ್ರೆಸ್ ಸರ್ಕಾರಕ್ಕೆ. ಅದಕ್ಕಾಗಿ ಈ 5 ಯೋಜನೆ ತಂದು ಇವತ್ತು ಜನ ಎಲ್ಲ ತೃಪ್ತರಾಗಿದ್ದಾರೆ. ಇದು ಮುಂದಿನ ದಿನದಲ್ಲಿ ಒಳ್ಳೆ ರೀತಿಯಲ್ಲಿ ನಡೀಬೇಕು. ಗ್ರಾಮಸ್ಥರಿಗೆ ಈ ಒಂದು ಗೌರ್ಮೆಂಟ್ ಬಸ್ ಬಂದದ್ದು ತುಂಬಾ ಖುಷಿಯಾಗಿದೆ ನಮಗೆ. ನಮಗೆ ಇಲ್ಲಿ 1-2 ಗಂಟೆ ನಾವು ಕಾದು ಕೂತ್ಕೊಳ್ಬೇಕಿತ್ತು ಪ್ರೈವೇಟ್ ಬಸ್ಸಿಗೆ, ನಮಗೆ ಬಸ್ ಇರಲಿಲ್ಲ. ಈಗ ಇದು ಒಂದು ಬಸ್ ಬಂದದ್ದು ನಮಗೆ ಖುಷಿಯಾಗಿದೆ. ನಮ್ಮ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಈ ಫೆಸಿಲಿಟಿಯನ್ನು ನಮಗೆ ಒದಗಿಸಿ ಕೊಟ್ಟದ್ದಕ್ಕೆ ಅವರಿಗೆ ತುಂಬಾ ಧನ್ಯವಾದಗಳು. ಹಾಗೆ ಡಿಕೆ ಶಿವಕುಮಾರ್, ಹಾಗೆ ನಮ್ಮ ಕಾರ್ಕಳ ಶ್ರೀ ಉದಯಕುಮಾರ್ ಶೆಟ್ಟಿ ಮುನಿಯ ಇವರಿಗೆ ಕೂಡ ತುಂಬು ಹೃದಯದ ಧನ್ಯವಾದಗಳು. ಈ ಸಂದರ್ಭದಲ್ಲಿ ಗ್ರಾಮೀಣ ಸಮಿತಿಯ ಅಧ್ಯಕ್ಷ ವಿಶ್ವನಾಥ್ ಭಂಡಾರಿ, ತಾಲೂಕು ಪಂಚಾಯತ್ನ ಮಾಜಿ ಸದಸ್ಯ ಸುಧಾಕರ್ ಶೆಟ್ಟಿ, ಕಾಂತಿ ಶೆಟ್ಟಿ, ಸ್ಥಳೀಯರಾದ ಚಂದ್ರಶೇಖರ್ ಶೆಟ್ಟಿ, ಸಂತೋಷ್ ಶೆಟ್ಟಿ, ವಿಜಯ್ ಎಂ ಶೆಟ್ಟಿ, ರಘುನಾಥ್ ಶೆಟ್ಟಿ ಮತ್ತು ಗ್ರಾಮಸ್ಥರು ಉಪಸ್ಥಿತರಿದ್ದರು. ಕಲೀಲ್, ವಿ4 ನ್ಯೂಸ್, ಕಾರ್ಕಳ. ಸರಕಾರಿ ಜಾಗದಲ್ಲಿ ಮನೆ ನಿರ್ಮಿಸಿ 6 ವರ್ಷಗಳಿಂದ ವಾಸಿಸುತ್ತಿದ್ದ ವೃದ್ಧ ದಂಪತಿಗಳ ಮನೆಯನ್ನು ಏಕಾಏಕಿಯಾಗಿ ಪೊಲೀಸರ ಸಹಾಯದೊಂದಿಗೆ ಕಡಬದ ಕಂದಾಯ ಅಧಿಕಾರಿಗಳು ನೆಲಸಮ ಮಾಡಿದ ಘಟನೆ ನಡೆದಿದೆ. ಕಡಬ ತಾಲೂಕಿನ ಕೌಕ್ರಾಡಿ ಗ್ರಾಮದಲ್ಲಿ ವಾಸವಾಗಿರುವ ರಾಧಮ್ಮ ಮತ್ತು ಮುತ್ತುಸ್ವಾಮಿ ವೃದ್ಧ ದಂಪತಿಗಳಿಗೆ ಸೇರಿದ ಮನೆಯಾಗಿದೆ. ದಂಪತಿ ಮೂಲತಃ ಚಿತ್ರದುರ್ಗ ಜಿಲ್ಲೆಯ ಹಟ್ಟಿಯವರು. ಕೂಲಿ ಕೆಲಸಕ್ಕಾಗಿ ಕರಾವಳಿಗೆ ಆಗಮಿಸಿ ಕಡಬ ತಾಲೂಕಿನ ಉಪ್ಪಿನಂಗಡಿ ಹೋಬಳಿಯ ಕೌಕ್ರಾಡಿ ಗ್ರಾಮಕ್ಕೆ ಆಗಮಿಸಿ ವಾಸವಾಗಿದ್ದಾರೆ. ಕೌಕ್ರಾಡಿ ಗ್ರಾಮದ ಕಾಪಿನ ಬಾಗಿಲು ಎಂಬಲ್ಲಿ ಸರ್ಕಾರಿ ಜಾಗ ಸರ್ವೆ ನಂಬರ್ 123/1 ಕಳೆದ 6 ವರ್ಷಗಳಿಂದ ವಾಸಿಸುತ್ತಿದ್ದಾರೆ. ದಂಪತಿಗೆ ಯಾವುದೇ ಪಿತ್ರಾರ್ಜಿತ ಆಸ್ತಿ ಇಲ್ಲ. ಹೀಗಾಗಿ ಸರ್ಕಾರಿ ಜಾಗ 123/1 ಕಾಪಿನ ಬಾಗಿಲು ಎಂಬಲ್ಲಿ ಸಣ್ಣ ಮನೆ ಕಟ್ಟಿಕೊಂಡಿದ್ರು. ದಂಪತಿ ನಿತ್ಯ ಕೂಲಿ ಕೆಲಸ ಮಾಡುತ್ತಾ ಹಾಗೂ ಪುಟ್ಟ ಅಂಗಡಿಯೊಂದನ್ನು ನಿರ್ಮಿಸಿ ವ್ಯಾಪಾರ ಮಾಡಿ ಜೀವನ ಸಾಗಿಸುತ್ತಿದ್ದಾರೆ. ವೃದ್ಧ ದಂಪತಿ ಸರ್ಕಾರಿ ಜಾಗದಲ್ಲಿ ಇದ್ದಾರೆ ಎಂಬ ಕಾರಣಕ್ಕಾಗಿ ಬೆಳ್ತಂಗಡಿ ತಾಲೂಕಿನ ಅಶೋಕ್ ಆಚಾರ್ಯ ಎಂಬವರು ಇವರನ್ನು ಒಕ್ಕಲೆಬ್ಬಿಸುವ ಸಲುವಾಗಿ ಹೈಕೋರ್ಟ್ನಲ್ಲಿ ದಾವೆ ಹೂಡಿದ್ದಾರೆ. ಸರ್ಕಾರಿ ಜಾಗ ಖಾಲಿ ಮಾಡಲು ಹೈಕೋರ್ಟ್ ಸೂಚನೆ ನೀಡಿದ ಕಾರಣ ಕಳೆದ ಫೆಬ್ರವರಿಯಲ್ಲೇ ಮನೆ ತೆರವಿಗೆ ಅಧಿಕಾರಿಗಳು ಮುಂದಾಗಿದ್ರು. ಆದರೆ ಸಾರ್ವಜನಿಕರಿಂದ ತೀವ್ರ ಆಕ್ರೋಶ ವ್ಯಕ್ತವಾದ ಹಿನ್ನೆಲೆಯಲ್ಲಿ ಮನೆ ಕೆಡವದೆ ಪ್ರಕರಣ ತಣ್ಣಗಾಗಿತ್ತು. ಆದರೆ ಮಂಗಳವಾರ ದಿಢೀರೆಂದು ಆಗಮಿಸಿದ ಅಧಿಕಾರಿಗಳು ಮನೆಯ ವಸ್ತುಗಳನ್ನು ಹೊರಗಿಟ್ಟು ಮನೆಯನ್ನು ಕೆಡವಿ ಹಾಕಿದ್ದಾರೆ. ವೃದ್ಧ ದಂಪತಿ ಕಣ್ಣೀರು ಹಾಕಿದರೂ ಕರಗದ ಅಧಿಕಾರಿಗಳು ಮನೆ ತೆರವುಗೊಳಿಸಿದ್ದಾರೆ. ಜಾಗ ತಾಂಡಿದ್ದು ಮುತ್ತುಸ್ವಾಮಿ ರಾಧಮ್ಮ ಅಂತ ನಮ್ಮ ತಂದೆ ತಾಯಿ 2019 ತಾಂಡಿದ್ದ ಜಾಗ ತಗೊಂಡ್ಮೇಲೆ ಕರೆಂಟ್ ಆಯ್ತು. ಇಲ್ಲಿ ರೇಷನ್ ಕಾರ್ಡು, ಆಧಾರ್ ಕಾರ್ಡು, ವೋಟರ್ ಐಡಿ ಎಲ್ಲ ಆಗಿದೆ. ಸಣ್ಣ ಜೀವನ ಮಾಡ್ಕೊಂಡು ದನ ಕರು ಸಾಕೊಂಡಿದ್ದಾರೆ ವಾಸವಾಗಿ. ಸಡನ್ ಆಗಿ ರೇಣುಕಾ ವಿಶ್ವನಾಥ ಅಂತೇಳಿ ನಾವಿಬ್ರೆ ಗಂಡ ಹೇಳ್ತೀವಿ, ನಮ್ಮ ಮೇಲೆ ಮನೆ ಕೋರ್ಟ್ ಆರ್ಡರ್ ಆಗಿದೆ, ಜಾಗ ಹೊಡಿಬೇಕು ಅಂತ ನೋಟಿಸ್ ಕಳಿಸಿದ್ದಾರೆ. ನಾವಿಲ್ಲಿ ವಾಸವಾಗಿಲ್ಲ, ನನ್ನದು ರೇಷನ್ ಕಾರ್ಡ್ ಆಗಲಿ, ಆಧಾರ ಐಡಿ ಯಾವುದು ಇಲ್ಲಿಲ್ಲ. ಇದನ್ನು ನನ್ನ ಹೆಸರು ಮೇಲೆ ಬಂದು ಇವತ್ತು ನನ್ನ ತಂದೆ ತಾಯಿ ಮನೆಯನ್ನು ಡಮಾಶ್ ಮಾಡಿ ನಮಗೆ ತಂದೆ ತಾಯಿಗೂ ನ್ಯಾಯ ಕೊಡಿಸ್ಬೇಕು.
ಇಲ್ಲ ನನ್ನ ಹಾಕಿದ ಖರ್ಚು ವೆಚ್ಚವನ್ನು ಮನೆ ಇಲ್ಲೇ ಇಲ್ಲ ನಮ್ಮ ಜೀವ ಇಲ್ಲೇ ಹೋಗ್ತದೆ. ನಾನೆಲ್ಲರೂ ಬೆಲ್ ತಹಸೀಲ್ದಾರು ಯಾರ್ಯಾರು ಇವತ್ತು ಬಂದಿದ್ರು ಅವ್ರ ಹೆಸರೆಲ್ಲ ಬಂದಿಟ್ಟು ನಾವೆಲ್ಲ ನಾಲ್ಕು ಮಂದಿ ಇಲ್ಲೇ ಪ್ರಾಣ ಬಿಡ್ತೀವಿ. ನಮಗೆ ನ್ಯಾಯ ಸಿಗೋವರೆಗೂ ನಾವು ಇಲ್ಲಿಂದ ಹೋಗ್ಲಿಕ್ಕಿಲ್ಲ. ಇದೇ ತರ ಎಲ್ಲರ ಮನೆಗೂ ಹೋಗಿ ಮಾಡ್ತಾರ. ನನ್ನ ಹೆಸರು ಮೇಲೆ ಜಾಗ ಇದ್ರೆ ಬಂದ್ ಮನೆ ಹೊಡಿಲಿ. ನನ್ನ ಹೆಸರು ಮೇಲೆ ಜಾಗ ಇಲ್ಲ, ನಂದೆಲ್ಲ ಇರೋದು ಶಿವಾಜಿ ಅಡ್ರೆಸ್ ಅಲ್ಲಿ. ಹೇಗ್ ನನ್ನ ತಂದೆ ಇರೋ ಮನೇನು ಹೊಡೆದು ನಂಗೆ ಅದು ನ್ಯಾಯ ಬೇಕು ಸರ್. ಇಲ್ಲ ನನ್ನ ಹೆಸರು ಏನಾರು ಒಂದಿದ್ರೆ ಹೊಡಿಯಿದ್ರೆ ನ್ಯಾಯ ಹೌದು ಅನ್ಬೋದು. ನಾನು ಇಲ್ಲಿ ಇಲ್ಲ, ನನ್ನ ವಾಸ ಇಲ್ಲ, ಯಾವುದು ಇಲ್ಲ. ಅಪ್ಪ ಅಮ್ಮ ನೋಡ್ಲಿಕ್ಕೂ ನನ್ನ ಮಗಳು ಅದ್ರಲ್ಲಿ ಬರ್ಲಿಕ್ಕಿಲ್ವಾ ಸರ್? ಕೇಳಿ, ನ್ಯಾಯ ಉಂಟ? ಇಲ್ಲ. ಇಲ್ಲ ಇದೇ ಜಾಗದಲ್ಲಿ ಜೀವ ಬಿಡ್ತೀವಿ, ಎಲ್ಲರ ಹೆಸರು ಬರ್ದೇ ಜೀವ ಬಿಡ್ತೀವಿ. ಇದೇ ಸರ್ ನನ್ನ ಕೋರಿಕೆ. ಇಲ್ಲ ನನಗೆ ಮನೆ ಮಾಡಿ ಕೊಡಿ, ಇಲ್ಲ ವಿಷ ಕೊಡಿ. ಎಷ್ಟು ಒಂದು ಐಟಮ್ ಮುಟ್ಲಿಕ್ಕೆ ಬಿಡ್ಲಿಲ್ಲ. ನಾ ಈ ತರ ನಮ್ಮನ್ನ ಎತ್ತಿ ಎತ್ತಿ ಹೊರಗಡೆ ತಂದು ಬಿಸಾಡಿದ್ರು. ಬನ್ನಿ ಬನ್ನಿ ಬನ್ನಿ, ನಿಮ್ಗೆ ಜಾಗ ಕೊಡಿಸ್ತೀನಿ. ತಹಸೀಲ್ದಾರ ತಹಸೀಲ್ದಾರ ಜಾಗ ಕೊಡಿಸ್ಲೇಬೇಕು, ಇಲ್ಲ ಇದೇ ಮನೆ ನನಗೆ ಜಾಗ ಮಾಡಿ ಕೊಡ್ಬೇಕು. ಇಷ್ಟೇ ಸರ್ ನನ್ನ ಕೋರಿಕೆ. ಇಲ್ಲ ನಾನು ಇಲ್ಲಿಂದ ಹೋಗ್ಲಿಕ್ಕಿಲ್ಲ, ನನ್ನ ಜಾಗ ಇಲ್ಲ. ನಾಳೆ ನನ್ನೇ ಅಂತ ನಾನು ಮನೆ ಕಟ್ತೀನಿ ಸರ್. ನನ್ನ ಹೆಸರು ಇಷ್ಟುವರೆಗೆ ಏನು ಇದ್ದಿಲ್ಲ, ನಾಳೆ ನನ್ನ ಹೆಸರು ಮೇಲೆ ಹೋಗಿ ಪಂಚಾಯತಿಗೆ ಅರ್ಜಿ ಕೊಡ್ತೀನಿ. ನನಗೆ ಮನೆ ಇದೇ ಜಾಗದಲ್ಲಿ ಆಗ್ಬೇಕು, ಆಗ ಬಂದು ಟಮಾಷ್ ಮಾಡ್ಲಿ. ಇಷ್ಟೇ ಸರ್, ಎತ್ಕೊಂಡೇ ಹೋಗ್ತಾರ ಮಾಡ್ಲಿ. ನಿಮಗೆ ಅವರು ತೆರವಿಗೆ ನೋಟಿಸ್ ಏನಾದ್ರು ಮಾಡಿದಾರ? ನೋಟಿಸ್ ಸರ್ ಈಗ ಇವತ್ತಿಗೆ ಯಾವ ನೋಟಿಸ್ ಇಲ್ಲ. ನಿಮ್ಗೆ ಎಷ್ಟು ಸಮಯ ಆಯ್ತು ನೋಟಿಸ್ ಕೊಟ್ಟಿ, ತೆರವು ಮಾಡ್ಲಿಲ್ಲ. ಏನು ಮಾಡ್ಲಿಕ್ಕೆ ಆಗಲ್ಲ ಅಂತ ನಮ್ಮನ್ನ ಹಾಗೆ ಎಳ್ದುಕೊಂಡು ಬಂದು ಹೊರಗೆ ಹಾಕಿದ್ರು. ಯಾವ ವಸ್ತು ಮುಟ್ಲಕ್ಕೆ ಬಿಡ್ಲಿಲ್ಲ, ಎಲ್ಲ ಅವರೇ ತಂದು ಹೊರಗಿಟ್ಟು ನಮ್ಮ ಮುಂದೆನೆ ಬೊಬ್ಬೆ ಸರ್. ಕಾಲು ತಹಸೀಲ್ದಾರ್ ಕಾಲು ಹಿಡ್ತೀನಿ ಮುಟ್ಟಬೇಡಿ ಅಂತಾರೆ. ಒಂದು ಒಂದು ಜೀವನಕ್ಕೆ ಮನುಷ್ಯನಿಗೆ ಬೆಲೆ ಇಲ್ಲ ಸರ್. ನೀವು ಊರ್ ಬಿಟ್ಟು ಯಾಕೆ ಬಂದಿದ್ದೀವಿ ಇಲ್ಲಿಗೆ ಅಂತ ಕೇಳ್ತಾರೆ. ಅವ್ರು ಊರ್ ಬಿಟ್ಟು ಊರ್ ಬಂದು ಯಾರು ವಾಸ ಮಾಡ್ಲಿಕ್ಕಿಲ್ವಾ? ಹಂಗಾರೆ ಈ ದಕ್ಷಿಣ ಕನ್ನಡ ಜಿಲ್ಲೆಗೆ ಯಾವ ಜಿಲ್ಲೆಯನ್ನು ಬರ್ಲಿಕ್ಕಿಲ್ವಾ? ನಿಮಗೆ ಸರ್ಕಾರಿ ಜಾಗದಲ್ಲಿ ಮನೆ ಕಟ್ಟಲಿಕ್ಕೆ ಅವಕಾಶ ಮಾಡಿದ್ಯಾರು ಅಂತಾರೆ. ಸರ್ಕಾರಿ ಜಾಗದಲ್ಲಿ ಈಗ ಏನ್ ಸರ್, ಸರ್ಕಾರಿ ಜಾಗದವರಿಗೂ ವಾಸ ಮಾಡ್ಲಿಕ್ಕೆ, ಈ ಜಾಗದಲ್ಲಿ ವಾಸ ಮಾಡ್ಲಿಕ್ಕೆ ನಮ್ಮ ಪ್ರಜೆಗಳಿಗೆ ಹಕ್ಕಿದ್ಯಾ ಇಲ್ವಾ? ಇಲ್ಲ ಅಂದ್ರೆ ಯಾರು ಮನುಷ್ಯ ಅಲ್ಲ. ನಿಮಗೆ ಸರ್ಕಾರದಿಂದ ಓಟ್ ಹಾಕದೇ ಸರ್ಕಾರಕ್ಕೆ ಜನಗಳಿಗೆ ಜಾಗ ಇಲ್ಲ ಅಂದ್ರೆ ಸರ್ಕಾರ ಎಂತ ಸರ್ಕಾರ ಇರ್ಬೇಕು? ಸುಮ್ನೆ ಬರ್ತದ ಓಟ್ ಹಾಕಿ ಓಟ್ ಹಾಕಿ ಒಂದೊಂದು ಓಟ್ ಹಾಕದ ಇಡ್ಕಿಯಲ್ಲ ಒಂದೊಂದು ಕಲ್ಲಲ್ಲಿ ನಮ್ದು ಬೆವರಿನ ರಕ್ತ ಹೋಗಿದೆ ಸರ್. ದುಡ್ದಿರೋದು ಕಣ್ಣು ಮುಂದೆ ಆತರ ಬರ್ದು ಹಾಕಿದ್ರಲ್ಲ ಸರ್, ಕಣ್ಣು ಮುಂದೆ ಮಾಡಿದ್ನ. ಇನ್ನು ನಾವ್ ಒಂದು ಗ್ಲೌ ಮಾಡಿಸಿಲ್ಲ, ಒಂದು ಸಿಮೆಂಟ್ ಹಾಕಿಲ್ಲ, ಅವಳು ಅದನ್ನೆಲ್ಲ ಹಾಳು ಮಾಡಿ ಹಾಕಿದ್ರಲ್ಲ. ಈಗ ಗುಡಿಸಲ ಕಟ್ಕೊಂಡಿದ್ನು ಹಾಳು ಮಾಡಿ ಹಾಕಿದ್ರಲ್ಲ. ಗೌರ್ಮೆಂಟ್ ಅಂದ್ರೆ ಯಾಕಿರೋದು? ಗೌರ್ಮೆಂಟ್ ಅಲ್ಲ, ಗೌರ್ಮೆಂಟ್ ಇತರ ಮಾಡಿದ್ರೆ ನಾವೇನ್ ಮಾಡ್ಬೇಕು? ಹೋಗ್ತಿದ್ವಲ್ಲ ನಾವು, ನಾವ್ಯಾಕೆ ಬದುಕಿರ್ಬೇಕು? ಅದ್ಯಾರ ಅಶೋಕ್ ಆಚಾರ್ಯ ಮಕ್ಕನೇ ನೋಡಿಲ್ಲ ಅವ್ನಿಗೆ ನನಗೆ ಏನ್ ಹಾಗೆ ಅಂತ ಗೊತ್ತಿಲ್ಲ. ನನ್ನ ಹೆಸರು ಮೇಲೆ ಮನೆ ನೋಟಿಸ್ ಡಮಾಷ್ ಮಾಡ್ಲಿಕ್ಕೆ ಕೊಟ್ಟಿದ್ದಾನೆ. ನನ್ ಮನೆ ಉಂಟು, ಈಗ ನನ್ನ ತಂದೆ ಮನೆ ಹೋಗಿದೆ. ನನ್ನ ತಂದೆಗೆ ಮನೆ ಆಗೋವರೆಗೆ ನಾನು ತಹಸೀಲ್ದಾರಿಗೆ ಬಿಡ್ಲಿಕ್ಕೆ ಇಲ್ಲ. ಅಲ್ಲೇ ಹೋಗಿ ಹೋರಾಟ ಮಾಡ್ತೇನೆ ನಾನು, ಅಲ್ಲಿಗೆ ಹೋಗಿ ಕುತ್ಕೊಂತೀವಿ. ನಮ್ಗೆ ನ್ಯಾಯ ಕೊಡ್ಲಿ. ನನ್ನ ಅಪ್ಪನ ಮನೆಯನ್ನು ಯಾಕೆ ಹೊಡೆದದ್ದು? ನನ್ನ ಜಾಗ ಇದ್ರೆ ಹೊಡಿಲಿ. ಸುಖ ಸುಮ್ಮನೆ ಬಂದ್ಕೊಂಡು ಪೊಲೀಸು ಅವ್ರು ಇವ್ರು ಎಲ್ಲ ಬಂದು ಈ ತರ ಮಾಡ್ಬಿಟ್ರೆ ನಾವ್ ಎಲ್ಲಿ ಹೋಗ್ಬೇಕು? ಏನ್ ಮಾಡ್ಬೇಕು? ನೀರ್ ಸಮೇತ ಇಲ್ಲ, ಕುಡಿಯಕ್ ನೀರ್ ಕಷ್ಟ. ನಾ ಯಾವ್ದು ಅರ್ಜಿ ಕೊಟ್ಟು ರಿಜೆಕ್ಟ್ ಮಾಡಿಕೊಳ್ತಾರೆ? 90% ಕೊಟ್ಟಿದ್ರೆ ರಿಜೆಕ್ಟ್ ಮಾಡಿಕೊಳ್ತಾರೆ. ಅಕ್ರಮ ಸಕ್ರಮ ಕೊಟ್ಟಿದ್ರೆ ಅದು ಎಲ್ಲ ಬರಲಿ ಮಾಡಿ ಕೊಡ್ತೀನಿ ಅಂದ್ರಿ. ನಿಮ್ಗೊಬ್ರಿಗೆ ಮಾಡಕ್ ಕೊಡಕ್ಕಾಗುತ್ತಾ? ಕರೆಂಟ್ ಬಂತು, ನೀರು ಇದು ಬಂತು, ಓಟ್ಲಿಸ್ ಎಲ್ಲ ಸೇರ್ಸಿಲ್ಲ. ಅದು ಬೇರೆಯವ್ರ ಹೆಸರು ಹಾಕಿಬಿಟ್ಟು ಓಟ್ಲಿಸ್ ಎಲ್ಲ ಸೇರ್ಸಿದ್ರು. 19 3-4 ಸರಿ ಓಟ್ ಹಾಕಿತ್ತು. ನಮ್ಮ ರೇಷನ್ ಕಾರ್ಡು ಆಧಾರ್ ಕಾರ್ಡು ಎಲ್ಲ ಪ್ರತಿಯೊಂದು ಇಲ್ಲಿ ಆಗಿದೆ, ಕರೆಂಟ್ ಎಲ್ಲ ಆಗಿದೆ. ಇದಕ್ಕೆ ನಮಗೆ ನ್ಯಾಯ ಕೊಡಿ, ನನಗೆ ಪತ್ರ ಅಕ್ಕಪತ್ರ ಕೊಡಿ. 25-6 ಸರ್ವೆ ಮಾಡ್ಕೊಂಡು ಹೋದ್ರು, ನಾವು ಇರಲಿಲ್ಲ. ಅವ್ನು ನೋಡುವ ಸರ್ವೆ ಮಾಡಿ ಬಂದ್ರು ಹೊರಗೆ. ಏನು ಸರ್, ಏನಿಲ್ಲಪ್ಪ, ಸರ್ವೆ ಮಾಡೋಕ್ಕೆ ಆರ್ಡ್ರ್ ಬಂದಿದ್ದು ಮಾಡ್ಕೊಂಡು ಹೋಗ್ತೀವಿ ಅಂದರು. ಅದು ಒಂದು ಖಾತೆ ಹತ್ರ ಕೊಡಿ ಸರ್ ಅಂದೆ. ಇನ್ನೇನು ನಮ್ಮ ಹತ್ರ ಕೇಳ್ತೀಯಾ? ನಿಮ್ಮ ಜಾಗನ ಕಾಪಿ ಕೊಡೋಕ್ಕೆ ಹೋಗು ನೀನು ಅಂದ್ಬಿಟ್ರು. ಇಲ್ಲಿ ನೀ ಹತ್ರ ಹೋಗಿ ಕೇಳಿದ್ರೆ ನಮಗೆ ಗೊತ್ತಿಲ್ಲ, ತಹಸೀಲ್ದಾರ್ ಕಳಿಸಿದ್ರು ಬಂದಿದ್ದೀವಿ ಅಂದ್ರು. ಮತ್ತೆ ಅಲ್ಲಿ ಹೋಗಿದ್ದೆ, ಅಲ್ಲಿ ಕಡಪದಲ್ಲಿ ಹೋಗಿ ತಹಸೀಲ್ದಾರ್ ಕೇಳುವಾಗ ಅದು ನಮಗೆ ಗೊತ್ತಿಲ್ಲಪ್ಪ, ಅದು ಎಷ್ಟು ಹತ್ರ ಹೋಗಿ ಮಾತಾಡು. ನಾನು ಎಲ್ಲಿ ಕೂಲಿ ಮಾಡೋದ, ನಮ್ಮ ದನಗಾರ ಸಾಕದ, ನಾವು ಹೊಟ್ಟೆಪಾಡು ನೋಡೋದ? ನಾನು ಬೆಂಗಳೂರು ಹೈಕೋರ್ಟು ಕೆಸಿ ಆಫೀಸ್ ಎಲ್ಲಿ ಏನೊಂದು ನನಗೆ ಗೊತ್ತಿಲ್ಲ. ಅಲ್ಲಿ ಸಿಗೋದ ಅದು ಹೇಳಿ. ಇನ್ನೇನಿಲ್ಲ, ಇವತ್ತೆಲ್ಲ ಗಂಡು ಮೂಟೆ ಕಟ್ಕೊಂಡು ತಹಸೀಲ್ದಾರ್ ಆಫೀಸಲ್ಲಿ ಮತ್ತೆ ಅಲ್ಲೇ ಸುತ್ತ ಹೋಗ್ಬಿಟ್ಟು. ನಮಗೆ ಏನು ಬೇಡ, ಅಲ್ಲಿ ನೋಡಿ 1-2 ರೂಪಾಯಿ ಸಾಮಾನು ನೋಡಿ, 10 ಜನ ನೋಡಲಿ. ಅದೇ ಪರಿಹಾರ ಏನು ಮಾಡಿದ್ದೀವಿ ನಾವು, ಏನು ಮಾಡೋಕ್ಕಾಗಲ್ಲ. ಕಡಬ ತಹಸೀಲ್ದಾರ್ ಪ್ರಭಾಕರ ಕಚೂರೆ, ಆರ್ಐ ಪೃಥ್ವಿರಾಜ್, ಉಪ್ಪಿನಂಗಡಿ ಪೊಲೀಸರ ನೇತೃತ್ವದಲ್ಲಿ ಮನೆ ತೆರವು ಮಾಡಲಾಗಿದೆ.
ಈಗ ಸೂರು ಕಳೆದುಕೊಂಡಿರುವ ವೃದ್ಧ ದಂಪತಿ ನಮಗೆ ಈ ಸರ್ಕಾರಿ ಜಾಗದಲ್ಲಿ ನಾವು ನಿರ್ಮಿಸಿರುವ ಸಣ್ಣ ಮನೆಯಲ್ಲಿ ಜೀವನ ನಡೆಸಲು ಅವಕಾಶ ಕಲ್ಪಿಸಿಕೊಡಿ, ಅಥವಾ ದಯಮಾಡಿ ವೃದ್ಧರಾದ ನಮಗೆ ದಯಾಮರಣ ಅಥವಾ ಇನ್ನಾವುದೇ ರೀತಿಯಲ್ಲಿ ಒಳ್ಳೆಯ ಮರಣಕ್ಕೆ ಅವಕಾಶವನ್ನು ನೀಡಿ ಎಂದು ರಾಷ್ಟ್ರಪತಿಯವರಿಗೆ ಪತ್ರ ಬರೆದಿದ್ದಾರೆ. ರೇಣುಕಾ ಎಂಬುವರ ವಿಷಯದಲ್ಲಿ ನೋಟಿಸ್ ಆಗಿರೋದು, ರೇಣುಕಾ ಎಂಬರು ಇರೋದು ಬೆಳ್ತಂಗಡ್ ತಾಲೂಕು ಸಿಬಾಜಿಯಲ್ಲಿರೋರು. ಅವರಿಗೆ ಈ ಒಂದು ಸರ್ವೆ ನಂಬರಲ್ಲಿ ಈ ಭೂಮಿಯಲ್ಲಿ ಯಾವುದೇ ಹಕ್ಕು ಇರುವುದಿಲ್ಲ. ಇವರ ಮೇಲೆ ಇವಾಗ ಅಶೋಕಾಚಾರ್ಯ ಅಂತ ಬೆಳ್ತಂಗಡಿಯವರು ಒಬ್ಬ ಆರ್ಟಿಯ ಕಾರ್ಯಕರ್ತರು ಅಂತೇಳಿ, ಅವರೊಂದು 2 ವರ್ಷದಿಂದ ಇದರ ಹಿಂದೆ ಬಿದ್ದು ಈ ಒಂದು ಸರ್ಕಾರಿ ಭೂಮಿಯಲ್ಲಿ ಇವರು ರಾಧಮ್ಮ ಇರುವ ಮನೆಗೆ ಇದರ ಅಡ್ಡ ಬಿದ್ದು ಕೋರ್ಟಿಂದ ಏನು ಆದೇಶ ತಂದಿದ್ದಾರಂತ. ಆದರೆ ಯಾವುದೇ ಒಂದು ಆದೇಶದ ಪ್ರತಿ ಇನ್ನೂ ಇವರಿಗೆ ತಲುಪಿಲ್ಲ. ಅಂದರೆ ರಾಧಮ್ಮ ಅವ್ರಿಗೆ ಇನ್ನೂ ಅವ್ರಿಗೆ ಮನೆ ತಲುಪಿಸಿಕೊಟ್ಟಿಲ್ಲ, ಕಂದಾಯ ಇಲಾಖೆ ಅವರು ಕೊಟ್ಟಿಲ್ಲ. ಈ ಕೌಕ್ರಾಡಿ ಗ್ರಾಮ ಪಂಚಾಯತ್ VA ಮತ್ತು ಕಡಬ ತಾಲೂಕಿನ ಸರ್ವೇರ್ ಬಂದು ಇಲ್ಲಿ ಸರ್ವೆ ಮಾಡಿ ಯಾವುದೇ ನೋಟಿಸ್ ಕೊಡ, ಎಲ್ಲಿಂದ ಬಂದು ಏನೋ ಒಂದು ಅಳತೆ ಕೇಳದೆ ಅವರು ಹೋಗಿದ್ದಾರೆ. ನಾವಿವಾಗ ಕೇಳ್ತಾ ಇರೋದು ನೋಡಿ, ನೀವು ಕೋರ್ಟಿಗೆ ಕೊಟ್ಟಿರೋದು ರೇಣುಕಾ ಎಂಬವ್ರದ್ದು, ರಾಧಮ್ಮ ಅವರು ಈ ತಾತ ಮತ್ತು ಇವರು ಇರುವಂಥ ಈ ಮನೆ ಯಾವ ಕಾರಣಕ್ಕೆ ಹೊಡೆದಾಕಿರೋದು? ಆಧಾರ್ ಕಾರ್ಡ್ ಇದೆ ನೋಡಿ, ರಾಧಮ್ಮ ಅವರು ತೋರಿಸ್ತೇನೆ. ರಾಧಮ್ಮ ಅವರು ಇರೋದು ಕೌಕರಾಡಿ, ಈ ಅಡ್ರೆಸ್ ಇದೆ, ಇದು ತೋರಿಸ್ಕೊಡ್ತೀವಿ ನೀವು ಇದರಲ್ಲಿ ಇರೋದು. ಇದು ಯಾವ ಕಾರಣಕ್ಕೋಸ್ಕರ ಹೊಡೆದಾಕಿರೋದು? ಯಾವ ರಾಜ್ಯಕ್ಕೆ ಪಿತೂರಿ? ನಾನು ಅಧಿಕಾರಿಯವರು ಕೇಳ್ತೇನೆ, ನೀವು ಕಾನೂನು ಚೌಕಟ್ಟಲ್ಲಿ ಕೆಲಸ ಮಾಡಿ. ಈ ಹಿಂದೆ ಒಂದು 2-3 ದಿನ ಹಿಂದೆನೇ ಮನೆದಾರರು ನನಗೆ ಕರೆ ಮಾಡಿದ್ರು, ನೀವು ಸ್ಟೇ ತನ್ನಿ ಅಂತ. ಸ್ಟೇ ತರಬೇಕಂತ ನಾನು ಹೇಳಿದ್ರೆ ನಾವೇನಕ್ಕೆ ಇದಕ್ಕೆ ಸ್ಟೇ ತರಬೇಕು? ರಾಧಮ್ಮ ಅವ್ರ ವಿಷಯದಲ್ಲಿ ಕೋರ್ಟಲ್ಲಿ ಯಾವುದೇ ಮ್ಯಾಟ್ರ್ ಇಲ್ಲ, ಮತ್ತೆ ಯಾವುದಕ್ಕೆ ಸ್ಟೇ ತರಬೇಕು? ಏನು ರೇಣುಕಾ ಅವರ ಮನೆಯೆಲ್ಲ ಪಕ್ಕ ಎಲ್ಲ ತೋರಿಸಿ ಅದಕ್ಕೆ ಬೇಕಾದ ನಾವು ಹೇಳ್ತೀವಿ ಅಂತ ಹೇಳಿದ್ವಿ. ಇವತ್ತು ಏಕಾಏಕಿ ಇದು 13/11/2024 ಏಕಾಏಕಿ ಬೆಳಗ್ಗೆ ಜಾವ ಎಷ್ಟು ಬಂದ 7 ಗಂಟೆಗೆ ಬಂದು ಇವತ್ತು ಈ ಮನೆಯನ್ನು ಹೊಡೆದಾಕಿ ಹೋಗಿದ್ದಾರೆ. ಇದಕ್ಕೆ ಯಾರು ಹೊಣೆಗಾರರು? ಈ ಹಿಂದೆ ಒಂದು ಜನವರಿ 1 ತಿಂಗಳಲ್ಲಿ ಇವರು ದಯಾಮರಣಕ್ಕೆ ಕೇಳಿದ್ದಾರೆ. ಪಂಚಾಯತ್ ಯಾವುದೇ ಒಂದು ಫೆಸಿಲಿಟಿ ಕೊಡ್ತಾ ಇಲ್ಲ, ಒಂದು ನೀರಿನ ವ್ಯವಸ್ಥೆ ಇಲ್ಲ, ದನಗಳು ನೀರೆಲ್ಲ ಸಾಯ್ತಾ ಇದೆ, ನಮಗೆ ದಯಾಮರಣ ಕೊಡಿ ಅಂತ ಇಬ್ಬರು ಹೋಗಿ ತಹಸೀಲ್ದಾರಿಗೆ ಮನವಿ ಮಾಡಿದ್ದಾರೆ. ಇವರು ಇಷ್ಟು ಟೈಮಿಂದ ನೋಡಿ ದಯಾಮರಣ ಪತ್ರ ನೋಡಿ ಇಲ್ಲಿದೆ, ಇವರು ಇಷ್ಟು ದಿನದಿಂದಾಗಿ ದಯಾಮರಣಕ್ಕೆ ಏನಾಗಿದೆ ಏನಕ್ಕೆ ಕೇಳಿದ್ರು ಇವರ ಇನ್ಕ್ವೈರಿ ಮಾಡ್ತಾ ಇಲ್ಲ. ಇವತ್ತು ದಯಾಮರಣ ಮಾಡಿದಾಗ ಕಾಣಿಸ್ತೇವೆ, ಮನೆ ಒಳಗಿಂದ ಪೊಲೀಸರು ಬಂದು ಎಲ್ಲರೂ ಅಧಿಕಾರಿಯವರೇ ಎಳೆದಾಕಿರೋದು. ಅಧಿಕಾರಿಯವರೇ ಕಡಬ ತಹಸೀಲ್ದಾರಾಗಲಿ ಮನೆದಾರರು ಎಲ್ಲರೂ ಸೇರಿ ಎಳೆದಾಕಿಬಿಟ್ಟು ಈ ಒಂದು ಕೆಲಸ ಮಾಡಿದ್ದಾರೆ. ಇದೆಷ್ಟು ಸರಿ ರೇಣುಕಾಚಾರ್ಯ ಇವನಿಗೆ ಕೇಳ್ತಾ ಇದೆ, ಅಶೋಕಾಚಾರ್ಯ ಅಂತ ಹೇಳ್ತಾ ಇದ್ರೆ ಬೆಳ್ತಂಗಡಿ, ನಿಮಗೆ ಕೇಳ್ತಾ ಇದ್ದೀವಿ. ನಿಮ್ಮ ತಾಲೂಕಲ್ಲಿ ಇದೆ ಸ್ವಾಮಿ, 1000 ಎಕರೆ ಜಾಗವನ್ನು ನುಂಗಿರೋರು ಇದ್ದಾರೆ, ನಿಮಗೆ ತಾಕತ್ರ ಅದು ಮುಟ್ಟಿ ನೀವು ಏನಕ್ಕೆ ನಮ್ಮ ಗ್ರಾಮಕ್ಕೆ ಬರಬೇಕು, ನಮ್ಮ ತಾಲೂಕಿಗೆ ಬರಬೇಕು? ನೀವು ನಿಯತ್ತಾಗಿ ಮಾಡಿ, ನೀವು ಯಾವುದೋ ರಾಜಕೀಯ ಒತ್ತಡದಿಂದ ಈ ಥರ ಕೆಲಸ ಮಾಡಬಾರ್ದು, ಬಡವರು ಹೊಟ್ಟೆ ಮಾಡಿ ಹೊಡಿಬಾರ್ದು. ಯಾವ ಕಾರಣಕ್ಕೆ ತರಿಸ್ತಾರೆ ನೋಟಿಸ್ ಕೊಟ್ಟಿಲ್ಲ? ಅದಕ್ಕೆ ನಿಮಗೆ ಕಾನೂನು ಒಂದು, ಇವರಿಗೆ ಒಂದು ಕಾನೂನು ಒಂದಿದೆಯಾ? ನಿಮಗೆ ಕೋರ್ಟಲ್ಲಿ ಇರುವಾಗ ಮಾಹಿತಿ ಕೊಡಬಹುದಲ್ಲ ಕೋರ್ಟಿಗೆ, ನೋಡಿ ಅಂಥವ್ರ ಮನೆ ಇಲ್ಲಿ ಇಲ್ಲ, ಇಂಥವ್ರ ಮನೆ ಇರೋದು, ಇದು ಸುಳ್ಳಂತ ಕೊಡಬಹುದಲ್ಲ, ಯಾಕೆ ಕೊಡ್ತಾ ಇಲ್ಲ? ನೀವು ದೊಡ್ಡವರಾದ್ರೆ ನೋಟಿಸ್ ಏನೋ ಕಚೇರಿ ಇಟ್ಬಿಟ್ಟು ನೀವೇನೋ ನಿಮ್ಮ ಸ್ಟೇ ತನ್ನಿ ಕೋರ್ಟ್ ಆದೇಶ ತನ್ನಿ ಅಂತ ಹೋಗ್ತಾ ಇರ್ತೀರಾ? ಇವರಿಗೇನು ಕೇಳಿಲ್ಲ, ಅದು ಇವರೇನಕ್ಕೆ ನೋಟಿಸ್ ಕಳಿಸಿಲ್ಲ? ಇವರೆಲ್ಲೋ ಬೇಕು ಸ್ಟೇ ತರಲಿಕ್ಕೆ? ಇದರ ವಿರುದ್ಧ ಹೋರಾಟ ಮಾಡ್ತೀವಿ ನಾವು. ಕಡಬ ತಾಲೂಕಾಚಾರಿಗೆ ನಾವು ಬರ್ತೀವಿ, ಇವ್ರನ್ನ ಕರ್ಕೊಂಡು ತಾಲೂಕಾಚಾರಿ ಮುಂದೆ ಇವರ ಒಂದೆರಡು ದಲ ಇದೆ, ಇವರನ್ನೆಲ್ಲ ಕೂಡ ಅಲ್ಲೇ ಬೀಳಾರ ಹೊಡೆದು ಅಲ್ಲೇ ಇರ್ತೀವಿ. ನೀವು ಇವರಿಗೊಂದು ಜಾಗ ಕೊಡಿ, ಇದು ಸರ್ಕಾರಿ ಭೂಮಿ. ಅದು ಅಲ್ಲದೆ ಅಕ್ರಮ ಸಕ್ರಮದಲ್ಲಿ ನೀವು 1000 ಎಕರೆಯನ್ನು ಜನರಿಗೆ ಹಂಚ್ತಾ ಇದ್ದೀರಾ, ದುಡ್ಡು ತೆಗೆದು ಲಂಚದಿಂದ ಎಂಜಲು ಕಾಸ್ತಿಂದ ದುಡ್ಡು ಮಾಡ್ತಾ ಇದ್ದೀರಾ ನೀವೆಲ್ಲ? ಈ ಬಡಪಾಯಿ ಹೊಟ್ಟೆ ಹೊಡಿಬೇಕಿತ್ತ? ಬಡಪಾಯಿನ ಬೀದಿ ತಂದು ಹಾಕ್ಬೇಕಿತ್ತ? ನಾನು ಕೌಕ್ರಾಡಿ ಗ್ರಾಮ ಪಂಚಾಯತ್ ಅಧ್ಯಕ್ಷರು ಆದಷ್ಟು ಬೇಗ ಬಂದು ಇದಕ್ಕೆ ಏನೋ ಒಂದು ತೀರ್ಮಾನ ಮಾಡಲೇಬೇಕು. ಏನಂತೆ ಕೌಕ್ರಾಡಿ ಗ್ರಾಮ ಪಂಚಾಯತ್ ಅಧ್ಯಕ್ಷರು, ಗ್ರಾಮದ ಏನು ಪ್ರತಿನಿಧಿಗಳು, ಅವರು ಬಂದು ಇದಕ್ಕೆ ಒಂದು ಅವರಿಗೆ ಒಂದು ಏನೋ ಒಂದು ದಾರಿ ಮಾಡಿಕೊಡ್ಬೇಕು. ಆದಷ್ಟು ಅಂತ ಕೆಲಸ ಮಾಡಬೇಕಂದ್ರೆ ಈ ಮೂಲಕ ನಾವು ಕೇಳ್ಕೊಳ್ತಾ ಇದ್ದೀವಿ. ಪ್ರಶಾಂತ್, V4 ನ್ಯೂಸ್ನಲ್ಲಿ ಆಡಿ. ಮೆದುಳು ನಿಷ್ಕ್ರಿಯಗೊಂಡ 23ರ ಹರೆಯದ ಮಹಿಳೆ ಗ್ಲೋರಿಯಾ ಅವರ ಅಂಗಾಂಗಗಳನ್ನು ಫಾದಮುಲ್ಲರ್ ಆಸ್ಪತ್ರೆಯ ಸಹಯೋಗದಲ್ಲಿ ವಿವಿಧ ಸ್ವೀಕೃತದಾರರಿಗೆ ದಾನ ಮಾಡಲಾಯಿತು. ನವೆಂಬರ್ 11 ಫಾದರ್ ಮುಲ್ಲರ್ ವೈದ್ಯಕೀಯ ತಂಡವು ಮೆದುಳಿನ ಸಾವಿನ ಮೊದಲ ಘೋಷಣೆಯನ್ನು ಮಾಡಿತು. ನಂತರ ನವೆಂಬರ್ 12 ವಿಶಾಲವಾದ ವೈದ್ಯರ ತಂಡವು 2ನೇ ಘೋಷಣೆ ಮಾಡಿದೆ. ಇದಾದ ಬಳಿಕ ಗ್ಲೋರಿಯಾ ಕುಟುಂಬಸ್ಥರು ಅಂಗಾಂಗ ದಾನಕ್ಕೆ ಒಪ್ಪಿಗೆ ನೀಡಿದರು. ಇದರಂತೆ ಫಾದರ್ ಮುಲ್ಲರ್ ಆಸ್ಪತ್ರೆಯ ಮೂಲಕ ಪಿತ್ತಜನಕಾಂಗವನ್ನು AJ ಆಸ್ಪತ್ರೆಗೆ, ಶ್ವಾಸಕೋಶವನ್ನು ಬೆಂಗಳೂರಿನ BGS ಆಸ್ಪತ್ರೆಗೆ,
ಹೃದಯವನ್ನು ಬೆಂಗಳೂರಿನ ನಾರಾಯಣ ಹೃದಯಾಲಯಕ್ಕೆ, ಒಂದು ಕಿಡ್ನಿಯನ್ನು ಕೆಎಂಸಿ ಮಣಿಪಾಲಕ್ಕೆ ರವಾನಿಸಲಾಗಿದೆ ಮತ್ತು ಚರ್ಮ ಮತ್ತು ಕಾರ್ನಿಯಾಗಳನ್ನು ಫಾದರ್ ಮುಲ್ಲರ್ ಆಸ್ಪತ್ರೆ ಉಳಿಸಿಕೊಂಡಿದೆ ಎಂದು ಫಾದರ್ ಮುಲ್ಲರ್ ಆಸ್ಪತ್ರೆಯ ವೈದ್ಯಕೀಯ ಅಧೀಕ್ಷಕ ಡಾಕ್ಟರ್ ಉದಯ್ ಕುಮಾರ್ ಹೇಳಿದರು. ಗ್ಲೋರಿಯಾ ಅಂತ ಹೇಳಿ 23 ವರ್ಷದ ಮಿಸ್ ಗ್ಲೋರಿಯಾ, ಆಕೆ ನಮ್ಮ ಸೈಂಟ್ ಅಲೇಶಿಯಸ್ ಕಾಲೇಜ್ನಲ್ಲಿ ಪಾರ್ಟ್ ಟೈಮ್ ಟೀಚಿಂಗ್ ಮಾಡ್ತಾ ಇದ್ರು. ಕಾರ್ಯನಿಮಿತ್ತ ಅವಳು ಹೋಗಿದ್ರು ಕಾಲೇಜ್ಗೆ. ಅಲ್ಲಿ ತಾಯಿಗೆ ಫೋನ್ ಮಾಡಿ ಸುಮಾರು 12 ಗಂಟೆ ಹೊತ್ತಿಗೆ ಊಟ ಮಾಡ್ತೇನೆ ಇಲ್ಲಿ ಕ್ಯಾಂಟೀನಲ್ಲಿ ಅಂತ ಹೇಳ್ತಾಳೆ. ಹೇಳಿ ಅದು ಸ್ವಲ್ಪ ಹೊತ್ತಿಗೆ ಅವರಿಗೆ ಉಸಿರು ಕಟ್ಟಿದ ಹಾಗಾಗಿ ಅವರ ಬೇರೆ ಸ್ಟಾಫ್ ಇರೋ ರೂಮಿಗೆ ಹೋಗಿ ನನಗೆ ಉಸಿರಾಡ್ಲಿಕ್ಕೆ ಆಗ್ತದ ನನ್ನ ಆಸ್ಪತ್ರೆಗೆ ಕರ್ಕೊಂಡೋಗಿ ಅಂತ ಕೇಳ್ಕೊಡ್ತಾರೆ. ಕೂಡಲೇ ಅವರು ಸೆಂಟ್ ಅಲೋಶಿಯಸ್ ಕಾಲೇಜಿನ ಸ್ಟಾಫ್ನವರು ಅವಳನ್ನು ವೆಹಿಕಲ್ನಲ್ಲಿ ಒಂದು ಕಾರ್ನಲ್ಲಿ ಕರ್ಕೊಂಡು ಬಂದು ನಮ್ಮ ಕ್ಯಾಶುಯಲ್ಟಿ ಕರ್ಕೊಂಡು ಬರ್ತಾರೆ. ಆಗಾಗಲೇ ಅವಳು ಉಸಿರಾಟ ನಿಂತು ಹೋಗಿತ್ತು, ಹಾರ್ಟ್ ಕೂಡ ನಿಂತು ಹೋಗಿತ್ತು. ನಾವು ಸುಮಾರು 45 ನಿಮಿಷಗಳ ಪ್ರಯತ್ನ ಮಾಡಿ ಹಾರ್ಟ್ ಹೃದಯವನ್ನು ಪುನಃ ಬಡಿತಕ್ಕೆ ರಿಸಸ್ಟೇಷನ್ ಅಂತ ಹೇಳ್ತೇವೆ. ವರ್ಷ ಎಲ್ಲೂ ತರಕಾರಿನೇ ತಿಂತಿರ್ಲಿಲ್ವಂತ ಈ ಹೆದರಿ ಈ ಥರ ಆಗ್ತದೆ ಅಂತ ಹೇಳಿ ಒಮ್ಮೆ ಮೋಸ್ಟ್ಲಿ ಅವಳಿಗೆ ಹಸಿವಾಗಿರಬೇಕು, ನಾನು ಕ್ಯಾಂಟೀನಲ್ಲಿ ತಿಂತೇನೆ ಅಂದಳು. ಯಾವುದೋ ಒಂದು ಫುಡ್ ಕೇಳಿರ್ಬೇಕು ಅವಳು. ಅದರಲ್ಲಿ ಕೆಲವು ಸರಿ ಈಗ ನಾನ್ ವೆಜ್ ಕೇಳಿದ್ರು ಕೂಡ ನಾನ್ ವೆಜಿಟಿಗೆ ಸ್ವಲ್ಪ ಅದು ಇದು ಹಾಕಿರ್ತಾರಲ್ಲ ವೆಜಿಟೇರಿಯನ್ಸ್ ವೆಜಿಟೇಬಲ್ಸ್, ಹಾಗೆ ಅವಳು ಕನ್ಸ್ಯೂಮ್ ಮಾಡಿರುವ ಚಾನ್ಸಸ್ ಉಂಟು, ತಿಂದಿರುವ ಸಾಧ್ಯತೆಗಳಿದೆ. ಅದರಿಂದ ಕೂಡಲೇ ಅವಳಿಗೆ ಸಿವಿಯರ್ ಆಗಿ ಅಲರ್ಜಿಕ್ ರಿಯಾಕ್ಷನ್ ಸ್ಟಾರ್ಟ್ ಆಗಿದೆ. ಅಲರ್ಜಿ ರಿಯಾಕ್ಷನ್ ತುಂಬ ಜಾಸ್ತಿ ಇದಕ್ಕೆ ನಾವು ಅನಾಫಿಲಾಕ್ಸಿಸ್ ಅಂತ ಹೇಳ್ತೇವೆ. ಈ ವೇಳೆ ಫಾದರ್ ಮುಲ್ಲರ್ ಚಾರಿಟೇಬಲ್ ಸಂಸ್ಥೆಗಳ ನಿರ್ದೇಶಕ ಫಾದರ್ ರಿಚರ್ಡ್ ಅಲೋಶಿಯಸ್ ಕೊವೆಲ್ಲೋ, ಆಡಳಿತಾಧಿಕಾರಿ ಫಾದರ್ ಅಜಿತ್ ಬಿ ಮಿನೇಜಸ್, ಗ್ಲೋರಿಯಾ ಅವರ ಕುಟುಂಬಸ್ಥರು ಉಪಸ್ಥಿತರಿದ್ದರು. ಶರತ್ ಸಾಲ್ಯನ್, ವಿ4 ನ್ಯೂಸ್, ಮಂಗಳೂರು. ಇದಿಷ್ಟು ಈ ಹೊತ್ತಿನ ಪ್ರಮುಖ ಸುದ್ದಿ. ನಿರಂತರ ಸುದ್ದಿ ಮನೋರಂಜನೆಗಾಗಿ ವಿ4 ನ್ಯೂಸ್ ಫೇಸ್ಬುಕ್ ಪೇಜ್ನ ಫಾಲೋ ಮಾಡಿ ಹಾಗೂ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಇಂದು ಮಧ್ಯಾಹ್ನ ಪ್ರಾಯೋಜಕರು ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಸಹ ಪ್ರಾಯೋಜಕರು ಮಲಬಾರ್ ಗೋಲ್ಡ್ ಅಂಡ್ ಡೈಮಂಡ್ಸ್, ಫೋಕ್ಸ್ ವ್ಯಾಗನ್.